ಏನಾದ್ರು ಕೇಳಿದ್ರೆ ಕೇಳ್ರಪ್ಪ. ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಮೋಸ್ಟ್ ಲೈಕ್ಲಿ ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಅನೌನ್ಸ್ ಮಾಡ್ತೀವಿ. ಈಗ 62 ತಾಲೂಕುಗಳು ಪೂರ್ಣ ನಾರಮ್ಸ್ ಒಳಗಡೆ ಬಂದಿದ್ದಾವೆ. ಇನ್ನ 136 ತಾಲೂಕುಗಳನ್ನ ರಿಪೋರ್ಟ್ ತಗೊಳಕ್ ಕಳಿಸಿದೀವಿ. 136 ಪ್ಲಸ್ 62 ಇಷ್ಟು ತಾಲೂಕುಗಳು ಅದು ರಿಪೋರ್ಟ್ ಬಂದಿರದೆ ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ವಿಲ್ ಡಿಸ್ಟೇಕ್ ಎ ಡಿಶನ್. ಸರ್, ಆಲ್ ಪಾರ್ಟಿ ಮೀಟಿಂಗ್ ಬಂದು ಬಿಜೆಪಿ ಅವರು ಪಾರ್ಟಿಸಿಪೇಟ್ ಮಾಡಿ ನಿಮ್ ಜೊತೆ ಎಲ್ಲಾ ತರದ ಸಹಕಾರ ಕೊಡ್ತೀವಿ ಕಾವೇರಿ ವಿಚಾರದಲ್ಲಿ ಹೇಳಿ ಇಲ್ಲಿ KRS ಬಂದು 32 ಬಿಡೋ ಬದಲು 63 TMC ಬಿಟ್ಟಿದ್ದಾರೆ ನೀರು. 4 ಅಣೆಕಟ್ಟಿನ ನ್ಯಾಯವಾಗಿ ಮ್ಯಾನೇಜ್ ಮಾಡಲಿಲ್ಲ. ಸಿದ್ದರಾಮಯ್ಯನವರು ಗ್ಯಾರಂಟಿ ಅವಾಲ್ ಇದಾರೆ ಹೊರತು ರೈತರನ್ನ ಕಡೆಗಣಿಸಿದ್ದಾರೆ ಅಂತ ಇಲ್ಲಿ ಬಂದು ಭಾಷಣ ಮಾಡ್ತಾರೆ. ಇಸ್ ಇಟ್ ನಾಟ್ ಎ ವೈಲೇಷನ್ ಆಫ್ ಮ್ಯೂಚುವಲ್ ಟ್ರಸ್ಟ್? ಈಗ ಮೇಕೆದಾಟು ಪರ್ಮಿಷನ್ ಕೊಡದಿದ್ದವರು ಯಾರು? ಇವ್ರದೇ BJP ಸರ್ಕಾರ. ಮೇಕೆದಾಟುಗೆ ಯಾವುದೇ ತಕರಾರು ಮಾಡಲಿಕ್ಕೆ ತಮಿಳ್ನಾಡಿನವ್ರಿಗೆ ಯಾವುದೂ ಕಾರಣ ಇಲ್ಲ. ನಮ್ಮ ಒಳಗಡೆ ಮಾಡ್ತಾ ಇರೋದು, ನಮಗೆ ಅಲಾಟ್ ಮಾಡಿರ್ತಕ್ಕಂಥ ನೀರು 177.25 TMC ವಾಟರ್, ಆ ನೀರು ಬಿಡೋದು ಅಂತ ಅಷ್ಟೇ. ನಾರ್ಮಲ್ ಇಯರ್ಸ್ನಲ್ಲಿ ಆ ನೀರು ಬಿಡಬೇಕು. ಅದು ಬಿಟ್ಟು ಅದು ಸಂಕಷ್ಟದ ಇದ್ದಾಗ ಸಂಕಟದ ಸೂತ್ರ ಅಂತ ಸೋಚಿಸ್ತದೆ ಅಲ್ವಾ? ಈಗ ಅನಗತ್ಯವಾಗಿ ತಮಿಳ್ನಾಡಿನವ್ರಿಗೆ ಕ್ಯಾಥೆ ಮಾಡ್ತಾ ಇದ್ದಾರೆ. ಅದಕ್ಕೆ DPR ಎಲ್ಲ ಮಾಡಿಕೊಟ್ಟಿದ್ದೀವಿ ನಾವು. ಇಷ್ಟಾದರೂ ಕೂಡ ಪರ್ಮಿಷನ್ ಕೊಟ್ಟು ಅವರು ವಾಟರ್ ರಿವರ್ ಅಥಾರಿಟಿ ಇದೆಯಲ್ಲ ಅವ್ರಿಗೆ ಹೇಳಬೇಕು. ಗವರ್ಮೆಂಟ್ ಆಫ್ ಇಂಡಿಯಾ, ಹಾಂ ಗವರ್ಮೆಂಟ್ ಟೋಟಲಿ ಗವರ್ಮೆಂಟ್ ಆಫ್ ಇಂಡಿಯಾ ಹೇಳಬೇಕಲ್ವಾ? ಅದು ಹೇಳ್ತಾ ಇಲ್ಲ. ಇವರು ಅಲ್ಲಿ ಬಂದು ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ ನಾವು ರಾಜಕೀಯ ಮಾಡಲ್ಲ, ನೀವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ಬಂದು ರಾಜಕೀಯ ಮಾಡ್ತಾರೆ. ಸಿ, ನಾವು ನೀರು ಬಿಡಬೇಕು ಅಂತ ಖುಷಿಯಿಂದ ಬಿಡ್ತಾ ಇಲ್ಲ. ನೀರು ನಮ್ಮ ರೈತರು ಹಿತ ಕಾಪಾಡಬೇಕು. ಕುಡಿಯೋ ನೀರಿಂದು ಮೈಸೂರು, ಬೆಂಗಳೂರು, ಅನೇಕ ಜಿಲ್ಲೆಗಳು ಇವೆಲ್ಲ ಕುಡಿಯೋ ನೀರಿಂದೆಲ್ಲ ಜನಗಳಿಗೆ ಕುಡಿಯೋ ನೀರು ಕೊಡಬೇಕು. ಸೊ ಯಾವುದೇ ವಾಟರ್ ಪಾಲಿಸಿನಲ್ಲಿ ಕುಡಿಯೋ ನೀರು ಮೊದಲನೇ ಆದ್ಯತೆ. ಕುಡಿಯೋ ನೀರು ಕೊಡಬೇಕು, ನಮ್ಮ ಬೆಳೆಗಳನ್ನ ಕೂಡ ರಕ್ಷಣೆ ಮಾಡ್ಕೋಬೇಕು. ಸೊ ಆದರೂ ಕೂಡ ನಾವು ಇವರು ಅಥಾರಿಟಿಯವರು ಹೇಳ್ತಾರೆ ಅಂತ ನೀರು ಕೊಟ್ಟಿದ್ದೀವಿ. ಸುಪ್ರೀಂ ಕೋರ್ಟ್ ಮುಂದೆ ಕೇಸ್ ಹಾಕೊಂಡಿದ್ದಾರೆ ಅವರು. ಸುಪ್ರೀಂ ಕೋರ್ಟ್ನವರು ಯಾವುದೇ ಆದೇಶ ಮಾಡಿಲ್ಲ, ನೀರು ಕೊಟ್ಟಿದ್ದೀವಿ. ಈಗ ಮೊನ್ನೆ ನಾಳೆ 21ಕ್ಕೆ ಇದೆ. ನಾವು ವಾಸ್ತವಾದಂಥ ವಿಚಾರ ವಾಸ್ತವಿಕ ವಿಚಾರಗಳನ್ನು ಸುಪ್ರೀಂ ಕೋರ್ಟ್ ಮುಂದೆ ಇಡ್ತೀವಿ. ಮತ್ತು 12ನೇ ತಾರೀಕು ನಾಳೆ ಅವತ್ತು ಕೂಡ ಅಲ್ಲೂ ಕೂಡ ವಾದ ಮಾಡ್ತೀವಿ. ಯಾವುದೇ ಕಾರಣಕ್ಕೆ ಕರ್ನಾಟಕದ ರೈತರ ಹಿತ ಕೊಟ್ಟು ರಾಜಕಾರಣ ಮಾಡಲ್ಲ, ಅಧಿಕಾರ ಮಾಡಲ್ಲ. ಹೇಳಪ್ಪ, August 8ರಿಗೆ 86 TMC ನೀರು ಕೊಡಬೇಕು. ನಾವು ಅದರಲ್ಲಿ ಅರ್ಧರೂ ಕೊಟ್ಟಿಲ್ಲ. ಅವರಿಗೆ ಗೊತ್ತಿದ್ದು ರಾಜಕಾರಣಕ್ಕೋಸ್ಕರ ಮಾತಾಡ್ತಾರೆ. 25 ಜನ MP ಕರ್ಕೊಂಡು ಹೋಗಿ ಕೇಳಿ ಸರ್. ಯೋಗ 25 ಜನ MPಗಳಿದಾರಲ್ಲ, ಯಾವತ್ತು ಪಾರ್ಲಿಮೆಂಟ್ನಲ್ಲಿ ಗಲಾಟೆ ಮಾಡಿದ್ದಾರೆ? ಸ್ಪೆಷಲ್ ಫ್ಲೈಟ್ ಮಾಡಿಕೊಡಿ ಸರ್. ನಾನು ಆಲ್ ಪಾರ್ಟಿ ಡೆಲಿಗೇಷನ್ ತಗೊಂಡು ಹೋಗ್ಬೇಕು ಅಂತ ಪತ್ರ ಬರೆದಿದ್ದೀನಿ. ಇವತ್ತಿನವರು ಪ್ರಧಾನಮಂತ್ರಿ ಕೊಡಿಸ್ಲಿ, ಅದನ್ನು ಅಲ್ಲಿ ಬಂದು ಮಾತಾಡಲಿ ಪ್ರಧಾನಮಂತ್ರಿಗಳ ಎದುರುಗಡೆ. ನಮಗೂ ಟೈಮ್ ಕೊಡಲ್ಲ ಮಾತಾಡೋಕ್ಕೆ, ಇವರು ಹೋಗಿ ಮಾತಾಡಲ್ಲ. ಸರ್, ಇನ್ನೊಂದು, ಕರ್ನಾಟಕ ಗೆದ್ದಮೇಲೆ ಒನ್ ನೇಷನ್ ಒನ್ ಎಲೆಕ್ಷನ್ ಈಗ ನಡೀತಾ ಇದೆ ಸರ್. ಈಗಾಗಲೇ ಕೋವಿಂದ್ ಅವರೆಲ್ಲ ಅಪಾಯಿಂಟ್ ಮಾಡಿದ್ದಾರೆ. ಕರ್ನಾಟಕದ ಎಲೆಕ್ಷನ್ನು ಇಡೀ ದೇಶದ ಒಂದು ಬದಲಾವಣೆ ತಗೊಂಡ್ಬಂತ ಅಂತ ಇಷ್ಟೊಂದು ಎದುರಿಕೆ ಹಾಕ್ಕೊಂಡು ಒಂದೇ ಸಾರಿ ಎಲೆಕ್ಷನ್ ಮಾಡುವಂಥ ಅಗತ್ಯ ಏನಿದೆ ಸರ್? ಸಿ, ಪ್ರಾಕ್ಟಿಕಲಿ ಇಟ್ ಈಸ್ ನಾಟ್ ಪಾಸಿಬಲ್. ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋದು ಸಾಧ್ಯ ಇಲ್ಲ. ಯಾಕಂತಂದರೆ ಈಗ 3-4 ತಿಂಗಳೊಳಗಡೆ ನಮ್ಮ ಎಲೆಕ್ಷನ್ ನಡೀತದೆ. 1 ವರ್ಷದೊಳಗಡೆ ಮತ್ತೆ ಪಾರ್ಲಿಮೆಂಟ್ ಬರ್ತದೆ.
ಪಾರ್ಲಿಮೆಂಟ್ನಲ್ಲಿ ನಮ್ಮ ಅಸೆಂಬ್ಲಿ ಡಿಸಾಲ್ವ್ ಆಗ್ಬಿಟ್ಟು ಎಲೆಕ್ಷನ್ ಮಾಡೋಕ್ಕಾಗುತ್ತಾ? ಈ ಥರ ಅನೇಕ ರಾಜ್ಯಗಳಲ್ಲಿ ಇದೆ. ಅದು ಒಂದೊಂದ್ಸಾರಿ ಏನಾಯ್ತದೆ, ಪ್ರೆಸಿಡೆಂಟ್ ರೂಲ್ ಬಂದ್ಬಿಡ್ತದೆ ಕೆಲವು ರಾಜ್ಯಗಳಲ್ಲಿ, ಆಗ ಎಲೆಕ್ಷನ್ಗೆ ಹೋಗಲೇಬೇಕು. ಇನ್ನು ಏಳು ವರ್ಷನೋ ಮೂರು ವರ್ಷನೋ ನಾಲ್ಕು ವರ್ಷನೋ ಇದ್ದರೆ ಗೌರ್ಮೆಂಟ್ ಪ್ರೆಸಿಡೆಂಟ್ ರೂಲ್ ಹಾಕೋಕ್ಕಾಗತ್ತಾ ಅಂಥ ರಾಜ್ಯಗಳಲ್ಲಿ? ಮುಂದುವರಿಸೋಕ್ಕಾಗುತ್ತೆ ಎಲೆಕ್ಷನ್ ಮಾಡೋದೇನೆ? ಸಿ, ಪ್ರಾಕ್ಟಿಕಲಿ ಇಟ್ ಈಸ್ ನಾಟ್ ಪಾಸಿಬಲ್ ಅಟ್ ಆಲ್. ಕರ್ನಾಟಕ ಎಲೆಕ್ಷನ್ ಹ್ಯಾಸ್ ಇಂಪ್ಯಾಕ್ಟೆಡ್ ಇನ್ ಸೋ ಮಚ್. ಎಸ್, ಇಟ್ ಈಸ್ ಡೆಫಿನೆಟ್ಲಿ ಇಂಪ್ಯಾಕ್ಟೆಡ್. ಅದಕ್ಕೋಸ್ಕರನೇ ಅವರು ನಾನು ಬಂದು ಮಾಯಾಮಂತ್ರ ಮಾಡ್ಬಿಡ್ತೀನಿ ಅಂತ ತಿಳ್ಕೊಂಡಿದ್ದಾರೆ. ಕರ್ನಾಟಕದ ಎಲೆಕ್ಷನ್ನಲ್ಲಿ ನಾನು ಬಂದು ಅನೇಕ ಸಾರಿ ಭಾಷಣ ಮಾಡಿದ್ರೆ, ರೋಡ್ ಶೋ ಮಾಡಿದ್ರೆ ಬದಲಾವಣೆ ಆಗ್ಬಿಡ್ತಾರೆ ಜನ ಅಂತ ತಿಳ್ಕೊಂಡಿದ್ದೆ. 136 ಜನ ಗೆಲ್ಲಿಸ್ಬಿಟ್ರಲ್ಲ, ಅವ್ರು ಎಲ್ಲೆಲ್ಲಿ ಹೋದರೂ ಅಲ್ಲೆಲ್ಲ ನಾವು ಬಿಗ್ ಮಾರ್ಜಿನಲ್ಲಿ ಗೆದ್ದಿದ್ದೀವಿ. ಸೊ ಅದರಿಂದ ಅವರಿಗೆ ಫ್ರಸ್ಟ್ರೇಷನ್ ಶುರುವಾಗಿದೆ ಪ್ರಧಾನಮಂತ್ರಿಗೆ. ಅದಕ್ಕೆ ಇವತ್ತಿನವರೆಗೂ 4 ಆಯ್ತು ಬಂತು, ಲೀಡರ್ ಆಫ್ ದಿ ಅಪೋಸಿಷನ್ ಮಾಡೋಕ್ಕಾಗಿಲ್ಲ, ಮಾಡೋಕ್ಕೆ ಇಷ್ಟನೂ ಇಲ್ಲ ಅವರಿಗೆ. ಕರ್ನಾಟಕ ಬಿಜೆಪಿ ಅವ್ರ ಬಗ್ಗೆ ತಾತ್ಸಾರ ಬಂದ್ಬಿಟ್ಟು ಬಂದ್ ಮಾಡ್ತಾ ಇದ್ದಾರಪ್ಪ. ಈಗ ಪ್ರಜಾಪ್ರಭುತ್ವದಲ್ಲಿ ಬಂದ್ ಮಾಡೋರಿಗೆ, ಪ್ರತಿಭಟನೆ ಮಾಡೋರಿಗೆ ನಾವು ಕಡಿವಾಣ ಹಾಕೋಕ್ಕಾಗಲ್ಲ. ಸಿ, ಪ್ರಜಾಪ್ರಭುತ್ವದ ಜೀವಾಳ ಅವೆಲ್ಲ, ಬಂದ್ ಮಾಡೋದು, ಪ್ರತಿಭಟನೆ ಮಾಡೋದು ಇದೆಲ್ಲ ಇರ್ತವೆ. ಬಟ್ ಎಲ್ಲ ಶಾಂತಿಯುತವಾಗಿ ಮಾಡಬೇಕು ಅಷ್ಟೇ. ಅವ್ರ ಅಹವಾಲು ಏನು ಅಂತ ಹೇಳಿ ಈಗಾಗಲೇ ರಾಮಲಿಂಗ ರೆಡ್ಡಿ ಅವರು ಕೇಳಿದ್ದಾರೆ, ನಾನು ಒಂದ್ಸಾರಿ ಕೇಳಿದ್ದೀನಿ. ಸಿ, ಅವರು ಈಗ ಇಂಪಾಸಿಬಲ್ ಡಿಮ್ಯಾಂಡ್ಗಳಿಟ್ಟರೆ ಮಾಡೋಕ್ಕಾಗಲ್ಲ. ಈಗ ಶಕ್ತಿ ಯೋಜನೆ ಮಾಡಿದ್ದೀವಿ ನಾವು, ಹೆಣ್ಮಕ್ಳಿಗೆ ಫ್ರೀ. ನಮಗೆ ಅದರಿಂದ ತೊಂದರೆ ಆಗಿದೆ, ಹೆಣ್ಮಕ್ಳು ಯಾರು ಬರ್ತಾ ಇಲ್ಲ ನಮ್ಮ ಬಸ್ಗಳಿಗೆ, ಅದಕ್ಕೆ ದುಡ್ಡು ಕೊಡಿ ಅಂತಂದ್ರೆ ಕೊಡೋಕ್ಕಾಗತ್ತ ನಾವು? ಸಿ, ಇದು ಡಿಮ್ಯಾಂಡ್ ಅವ್ರಿಗೆ. ಖಾಸಗಿ ಬಸ್ನವ್ರಿಗೆ ಜನ ಬರ್ತಾ ಇಲ್ವಂತೆ, ನಷ್ಟ ಆಗ್ತಾ ಇದೆ, ಅದಕ್ಕೋಸ್ಕರ ನಮಗೆ ಆ ನಷ್ಟ ತುಂಬಿಸ್ಕೊಡಿ ಅಂತ ಹೇಳಿದ್ರೆ ಅದು ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್. ನಾವು ಹೆಣ್ಮಕ್ಳಿಗೆ ಅನುಕೂಲ ಆಗಲಿ ಅಂತ ಮಾಡಿಕೊಟ್ಟಿದ್ದೀವಿ. ಖಾಸಗಿ ಬಸ್ನವ್ರಿಗೂ ನಮಗೂ ತುಂಬಿಕೊಡಿ ಅಂತಂದರೆ, ನಷ್ಟ ತುಂಬಿಕೊಡಿ ಅಂತಂದ್ರೆ, ನಷ್ಟ ಆಗುತ್ತೋ ಬಿಡ್ತದೆ ಬೇರೆ ಪ್ರಶ್ನೆ. ಒಬ್ಬರು ಕೇಳಿಮ್ಮನಿಗೆ ನಾವು ಉತ್ತರ ಕೊಡಲ್ರಿ, ಏ ಕೊಡಲ್ರಿ ಅವ್ರಿಗೆ. ಅವ್ರ ವಿಚಾರ ಏನು ಬೇರೆ ವಿಚಾರ? ಯಾರಾದರೂ ಊಹಿಸ್ಕೊಳ್ಳಿಕ್ಕಾರು ಸಾಧ್ಯನಾ ಇದು? ನನ್ನ ರಾಜಕೀಯ ಜೀವನನೇ ಸೆಕ್ಯುಲರಿಸಮ್ಗೋಸ್ಕರ ಕೋಮುವಾದಿ ಶಕ್ತಿಗಳ ವಿರುದ್ಧ ಹೋರಾಟ ಮಾಡ್ಕೊ ಬಂದಿರೋದು. ಸಿ, ಯಾರನ್ನ ಭೇಟಿ ಮಾಡೋದು ಬಿಟ್ರೆ, ಸಿ, ಯಾವುದೋ ಅದ್ವಾನಿಯವ್ರನ್ನ ಭೇಟಿ ಮಾಡಿರ್ಬೋದು. ಮೊನ್ನೆ ಇವ್ರನ್ನೂ ಭೇಟಿ ಮಾಡಿದ್ದೆ ನಾನು, ಅಮಿತ್ ಶಾ ಅವರು ಭೇಟಿ ಮಾಡಿದ್ದೆ. ನಾನು ನನ್ನ ಹೆಣನೂ ಕೂಡ ಬಿಜೆಪಿಗೆ ಹೋಗಲ್ಲ. ಕೋಮುವಾದಿ ಪಕ್ಷಗಳಿದಾವಲ್ಲ ಅದ್ರ ವಿರುದ್ಧನೇ ರಾಜಕಾರಣ ಮಾಡ್ಕೊಂಡು ಬಂದಿರೋದು ನಾನು ಥ್ರೂ ಔಟ್. ನಾವು ಸೋಷಲಿಸ್ಟ್ ಪಾರ್ಟಿಯಿಂದ ಆಮೇಲೆ ಜನತಾ ಪಾರ್ಟಿ ಜೆ ಪಿ ಅವರಿಂದ ಆಯಿತು. ಆಗ ಬಿಜೆಪಿಯವ್ರು ಬಂದು ಸೇರ್ಕೊಂಬಿಟ್ರು ಆರ್ ಎಸ್ ಎಸ್ನವರೆಲ್ಲ. ಆಮೇಲೆ ಡಿವೈಡ್ ಆಯಿತು, ಸೋಷಲಿಸ್ಟ್ ಪಾರ್ಟಿಯವರಿಂದಲೇ ಅವ್ರು ಹೊರಗಡೆ ಓದಿದ್ದು ಗೊತ್ತಾ ನಿಮಗೆ ಅದು? ಮೊದಲಿಮೆಯಿಂದ ಹೊರಗಡೆ ಓದಿದ್ದು ಅವರು, ಡ್ಯುಯಲ್ ಮೆಂಬರ್ಶಿಪ್ ಮಾಡಬೇಕು ಅಂತ ಶುರು ಮಾಡ್ಕೊಬಿಟ್ಟಿದ್ರು. ಆ ಡ್ಯುಯಲ್ ಮೆಂಬರ್ಶಿಪ್ ಬೇಡ ಅಂತ ವಿರೋಧ ಮಾಡಿದವರೆ ಮೊದಲಿಮೆಯವರು. ಅಲ್ಲೇ ಸರ್, ಕುಮಾರಸ್ವಾಮಿಯವರು ಬಿಜೆಪಿ ಜೊತೆ ಅಲೈನ್ಸ್ ಮಾಡೋದಕ್ಕೆ ಅದಕ್ಕೆ ನಿಮ್ಮನ್ನ ಎಡಿತಾ ಇದಾರೆ ಅಂತ ನೀವೇ ಮಾತಾಡಿದ್ದೀರಿ. ಸಿ, ಯಾರೋ ಹೇಳಿದ್ರು ಅಂತ ಅವನು ಹೇಳೋದು. ಈಗ ಅವರು ಕುಟುಂಬದ ರಾಜಕಾರಣಕ್ಕೋಸ್ಕರ ಬಿ ಜೆ ಪಿ ಜೊತೆಯಲ್ಲಿ ಅಲೈಯನ್ಸ್ ಮಾಡ್ತಿರ್ತಾರೆ. ನಾನೀಗ ಅದ್ರ ಬಗ್ಗೆ ಎಲ್ಲ ಹೆಚ್ಚು ಮಾತಾಡಲ್ಲ, ಇನ್ನೊಂದು ದಿನ ಮಾತಾಡ್ತೀನಿ. ಬಟ್ ದಿಸ್ ಮಚ್ ಇಸ್ ಸರ್ಟನ್, ಯಾವ ಕಾರಣಕ್ಕೂ ಕೂಡ ಅಧಿಕಾರ ಇರಲಿ ಅಧಿಕಾರ ಇದ್ದೇ ಹೋಗಲಿ, ಕೋಮುವಾದಿಗಳ ಜೊತೆ ರಾಜಿ ಇಲ್ಲವೇ ಇಲ್ಲ. ಲೀಡರ್ಗಳು ಭೇಟಿ ಮಾಡಿದ ತಕ್ಷಣ ಸಿದ್ಧಾಂತ
ಜಾರಿ ಬಲಿಕೊಟ್ಟಿದ್ದೀವಿ ಅಂತ ಅಲ್ಲ. ಚೀಫ್ ಮಿನಿಸ್ಟರ್, ಈಸ್ ದೇರ್ ಎ ನೀಡ್ ಟು ರೀಡಿಫೈನ್ ಸೆಕ್ಯುಲರಿಸಮ್ ಇನ್ ಇಂಡಿಯಾ? ಸೆಕ್ಯುಲರಿಸಮ್ನ ಮತ್ತೆ ಪುನರ್ವ್ಯಾಖ್ಯಾನ ಮಾಡುವಂಥ ಕಾಲ ಬಂದಿದೆಯಾ ಇಂಡಿಯಾದಲ್ಲಿ ಅಂತ? ಸೆಕ್ಯುಲರಿಸಮ್ ಕುಸಿ ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ, ಸಹಿಷ್ಣುತೆ ಇರಬೇಕು ಪರಧರ್ಮದ ಬಗ್ಗೆ. ನಮ್ಮ ದೇಶ ಬಹುತ್ವದ ದೇಶ, ಅದರಿಂದ ಎಲ್ಲರೂ ಕೂಡ ಒಂದು ತಾಯಿ ಮಕ್ಕಳಂತೆ ಇರಬೇಕು. ಯಾವುದೇ ಧರ್ಮನ ವಿರೋಧ ಮಾಡಬಾರ್ದು, ಯಾವುದೇ ಜಾತಿನ ವಿರೋಧ ಮಾಡಬಾರ್ದು, ಜಾತಿ ಹೋಗಬೇಕು, ನಾವೆಲ್ಲರೂ ಕೂಡ ಧರ್ಮಾತೀತವಾಗಿ ಇರಬೇಕು. ಭಾಳ ಸ್ಪಷ್ಟ.